ಯುವಕರನ್ನು ನಿರ್ಮಿಸಲು ಸಚಿನ್ನಿಂದ ಸಾಧ್ಯ ಆರಂಭವಾಗಿದೆ. ಇವನ ಸಮಯ ಪ್ರಾರಂಭವಾಗಿದೆ. ಕೇವಲ 5-6 ಸೆಕೆಂಡ್ಗಳಲ್ಲಿ ಅಚ್ಚರಿಯಾಗಿ ಓಡ್ತಾ ಇದ್ದಾನೆ ಯುವಕ. ಆತನ ಹಿಂದೆ ಹಿಂದೆ ಚಿಕ್ಕ ಮಕ್ಕಳು, ದೊಡ್ಡ ಜನರು ಎಲ್ಲರೂ ಓಡ್ತಾ ಇದ್ದಾರೆ. ಬಹಳ ವೇಗವಾಗಿ, ಅತ್ಯಂತ ವೇಗವಾಗಿ ತುರುಸಿನಿಂದ ಸಾಗ್ತಾ ಇದ್ದಾನೆ ಸಚಿನ್ ದೊಡ್ಡಮನಿ. ಅದ್ಭುತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಕೇವಲ 6 ಸೆಕೆಂಡ್ನಲ್ಲಿ ಎದ್ದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾನೆ. ಹೇಳುವುದರಲ್ಲಿ ನೀವು ಕಾದು ನೋಡೋಣ. ಇನ್ನು ಮುಂದೆ ಆತ ಎಷ್ಟು ದೂರ ಕ್ರಮಿಸಿ ಗುರುನಾಥ್ ಭಾಟಿಯ ದಾಖಲೆಯನ್ನು ಮುರಿತಾನ, ಅಥವಾ ಅದಕ್ಕಿಂತ ಮೊದಲೇ ತನ್ನ ಸೋಲನ್ನು ಒಪ್ಕೊಂತಾನ ಅನ್ನೋದನ್ನು ಇನ್ನೂ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಆತ್ಮೀಯ ಪ್ರೇಕ್ಷಕರೇ, ಈಗ ಸುಮಾರು 400 ಅಡಿಗಷ್ಟು ದೂರ ವೇಗವಾಗಿ ಬಂದಿದ್ದಾನೆ ಸಚಿನ್ ದೊಡ್ಡಮನಿ. ಚೀಲವನ್ನು ಮತ್ತೆ ಭುಜದ ಎತ್ತರಕ್ಕೆ ತೆಗೆದುಕೊಂಡು ಮುನ್ನುಗ್ತಾ ಇದ್ದಾನೆ. ಅವನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಗ್ರಾಮದ ಯುವಕರು. ಚಿಕ್ಕ ಮಕ್ಕಳಾದಿಯಾಗಿ ಅತ್ಯಂತ ಹುರುಪಿನಿಂದ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ ಕ್ಷಣಗಳು ಹುಲಿನಕಟ್ಟಿ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರಿತಾ ಇವೆ. ನಾಡಿನ ಪುಟ್ಟ ಮಕ್ಕಳಿಗೆ ಸಾಧನೆಯನ್ನು ಮಾಡಲು ಇದೊಂದು ಅದ್ಭುತವಾದಂಥ ಪ್ರದರ್ಶನ. ಏರ್ಪಡಿಸಿದ ಎಲ್ಲ ಹುಲಿನಕಟ್ಟಿಯ ನಾಗರಿಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಮುಖಾಂತರ. ಈಗಾಗಲೇ ಸುಮಾರು 400 ಅಡಿಗಳನ್ನು ದಾಟಿ ಮುನ್ನುಗ್ಗಿದ್ದಾನೆ. 500 ಅಡಿಗಳಿಗೆ ಬಂದಿರತಕ್ಕಂಥ ಸಚಿನ್ ದೊಡ್ಡಮನಿ ನೋಡೋಣ. 622 ಫೂಟ್ 9 ಇಂಚ್ಗಳ ದಾಖಲೆ, ಗುರುನಾಥ್ ಬೆಹಟಿಯ ದಾಖಲೆಯನ್ನು ಸಚಿನ್ ದೊಡ್ಡಮನಿ ಮುರಿತಾನ. ಸಮಯ ಮಾತ್ರ ತುಂಬ ಇದೆ, ಆತನಲ್ಲಿ ಇನ್ನು ಶಕ್ತಿ ಇದೆ, ಇದು ಪ್ರಶ್ನೆಯಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ಸಚಿನ್ ದೊಡ್ಡಮನಿಯ ಪ್ರದರ್ಶನ ಯಾವ ಮಟ್ಟದ್ದು ಅಂತ. ಗುರುನಾಥ್ ಬೆಹಟಿಯ ದಾಖಲೆ ಮೊದಲು ಕೇವಲ 100 ಅಡಿಗಳ ಅಂತರದಲ್ಲಿದ್ದಾನೆ ಸಚಿನ್ ದೊಡ್ಡಮನಿ. ಅತ್ಯಂತ ವೇಗವಾಗಿ ಹೆಜ್ಜೆ ಇಡ್ತಾ ಇದ್ದಾನೆ, ತನ್ನ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಮುನ್ನುಗ್ತಾ ಇದ್ದಾನೆ ಸಚಿನ್ ದೊಡ್ಡಮನಿ. ಈಗಾಗಲೇ ಗುರುನಾಥ್ ಬೆಹಟಿಯ ದಾಖಲೆಯನ್ನು ಮುರಿದು ಮುನ್ನುಗ್ತಾ ಇದ್ದಾನೆ. ಜೋರಾದ ಚಪ್ಪಾಳೆಯೊಂದಿಗೆ ಮುನ್ನುಗ್ತಾ ಇದ್ದಾನೆ ಸಚಿನ್ ದೊಡ್ಡಮನಿ. ವಾಟ್ ಅ ಬ್ಯೂಟಿಫುಲ್ ಮೂಮೆಂಟ್. ದಾಖಲೆಯನ್ನು ನಿರ್ಮಿಸಿದ ಯುವಕ ಮತ್ತೆ ಇಲ್ಲಿ ಸ್ವಲ್ಪ ಎತ್ತರ ಪ್ರದೇಶವಾಗಿರುವಂತಹ ಏರಿ ಅಂತ ಹೇಳ್ತೀವಿ ನಾವು, ಗ್ರಾಮ ದಾಖಲೆಯ ಏರಿ ಇರೋದ್ರಿಂದ ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ. ಆತನಿಗೂ ಕೂಡ ದೈಹಿಕ ಶ್ರಮವೂ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಏರಿಯ ಪ್ರದೇಶ ಮುಕ್ತವಾಗುವಂಥ ಸನ್ನಿವೇಶ, ಏರಿಯ ಪ್ರದೇಶ ಮುಗಿತು. ಈಗ ಮತ್ತೆ ಓಡಲು ಆರಂಭ ಮಾಡಿದ್ದಾನೆ ಸಚಿನ್. ಆತನ ಹಿಂದೆ ಯುವಕರು ಓಡ್ತಾ ಇದ್ದಾರೆ. ಚೀಲ ತುಂಬ ಹಿಂದೆ ಜರಿತಾ ಇರೋದ್ರಿಂದ ಅದನ್ನು ಸನ್ನದ್ಧವಾಗಿ ಇಟ್ಕೊಂಡು ಮುನ್ನುಗ್ತಾ ಇದ್ದಾನೆ. ಮತ್ತೆ ಓಟವನ್ನು ಪ್ರಾರಂಭ ಮಾಡಿದ್ದಾನೆ ಸಚಿನ್ ದೊಡ್ಡಮನಿ. ಆತನ ಹಿಂದೆ ಕುಕ್ಕಲು ಓಟವನ್ನು ಓಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಹೊಸ ದಾಖಲೆಯ ನಿರ್ಮಾಣವಾಗಿದೆ ಹುಲಿಗಿನಕಟ್ಟೆಯ ಇತಿಹಾಸದಲ್ಲಿ ಈ ಪುಟ್ಟ ಹೆಜ್ಜೆ. ನಾಡಿನಾದ್ಯಂತ ದಿಟ್ಟ ಹೆಜ್ಜೆಯನ್ನು ಇಟ್ಟು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ದಾಖಲೆಯನ್ನು ಬರೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆತ್ಮೀಯ ಪ್ರೇಕ್ಷಕರೇ. ಈಗಾಗಲೇ ಸುಮಾರು 800 ಅಡಿಗಳನ್ನು ದಾಟಿ ಮುನ್ನುಗ್ಗಿದ್ದಾನೆ ಸಚಿನ್ ದೊಡ್ಡಮನಿ. ಆತನ ದೈಹಿಕ ಶ್ರಮದ ಉಸಿರು ಬಿಡುವಂತಹ ಶಬ್ದವನ್ನು ನೀವು ಇಲ್ಲಿ ಕೇಳ್ಬೋದು ಆತ್ಮೀಯ ಪ್ರೇಕ್ಷಕರೇ. 900 ಅಡಿಗಳನ್ನು ದಾಟಿದ್ದಾನೆ ಸಚಿನ್ ದೊಡ್ಡಮನಿ. ಇಲ್ಲಿ ಎಲ್ಲ ಕಡೆ ಆ ದೂರದ ವಿವರವನ್ನು ನಮೂದಿಸಲಾಗಿದೆ. ಅದನ್ನು ನೋಡ್ತಾ ನಿಮಗೆ ನಾನು ವೀಕ್ಷಕ ವಿವರಣೆ ನೀಡ್ತಾ ಇದ್ದೇನೆ. ಬಹಳ ಉಲ್ಲಾಸದಿಂದ ಓಡ್ತಾ ಇದ್ದಾನೆ ಸಚಿನ್ ದೊಡ್ಡಮನಿ. ವಾಟ್ ಎ ಬ್ಯೂಟಿಫುಲ್ ಮೂಮೆಂಟ್. ಇನ್ನೂ ಕೂಡ ಸಮಯ ಸಾಕಷ್ಟು ಇದೆ. ಸಮಯ ಪಾಲಕ ಅಪ್ಪುಕುಮಾರ್,
ತನ್ನ ಕಾರ್ಯವನ್ನ ಅತ್ಯಂತ ಶ್ರದ್ಧೆ ಮತ್ತು ಶ್ಲಾಘನೀಯವಾಗಿರತಕ್ಕಂತ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅತ್ಯಂತ ಪ್ರಾಮಾಣಿಕ ಯುವಕ ಇಂತ ಕಾರ್ಯಗಳಲ್ಲಿ ಸ್ವಯಚ್ಛಿಂದ ಭಾಗವಹಿಸುವಂತ ಇಂತ ಯುವಕರಿಗೆ ಯುವಕರಿಂದಲೇ ನಾಡಿನ ಮುಂದಿನ ಮಕ್ಕಳು ಕೂಡ ಅತ್ಯಂತ ಪುರುಷನ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಬಹುದು ನೋಡಬಹುದು ಒಂದೇ ಸಮಯದಲ್ಲಿ ಎರಡು ಮಕ್ಕಳಿಗೆ ಆದ ಶಕ್ತಿಕರಣವನ್ನ ಇಲ್ಲಿ ತಾವು ಕಾಣಬಹುದು ಇನ್ನು 10 ಸೆಕೆಂಡ್ ಉಳಿದಿದೆ ಅಂತ ಹೇಳುತ್ತಿದ್ದಾರೆ ಈ ಸಮಯ ಮುಗಿದಿದೆ ಸಾಚಿ ದೊಡ್ಡಮನೆ ಚೀಲವನ್ನ ಕಟ್ಟಿದ್ದಾನೆ ಆತನ ರಭಸಕ್ಕೆ ಚೀಲವು ಹರಿದು ಚೀಲದಲ್ಲಿರುವ ಕಾಳುಗಳು ಚೆಲ್ಲ ಬಿಲ್ಲಿಯಾಗಿ ಬಿದ್ದಿವೆ ಧನ್ಯವಾದ ಹೊಸ ದಾಖಲೆಯ ನಿರ್ಮಾಣವಾಗಿದೆ